ಉತ್ತರ ಪ್ರದೇಶದಲ್ಲಿ ಹಿಂದೂ ಅಸ್ತ್ರದ್ದೇ ಬಹುದೊಡ್ಡ ಚರ್ಚೆಯಾಗಿದೆ. ಈ ಬಾರಿ ಬಿಜೆಪಿ ಪರವಾಗಿ ಹಿಂದೂ ಮತ ಧ್ರುವೀಕರಣ ಆಗುತ್ತಾ? ಸೊ ಸಪೋರ್ಟಿಂಗ್ ಆಗಿ ನಮ್ಮ ರಾಜ್ಯದಿಂದ ಶುರುವಾದಂಥ ಹಿಜಬ್ ವಿಚಾರ, ಅಯೋಧ್ಯೆ ರಾಮ ಕಾಶಿ ವಿಶ್ವನಾಥ ಬಿಜೆಪಿಗೆ ವರ ಕೊಡ್ತಾನ ಅಂತೇಳಿ, ಇದಕ್ಕೊಂದು ಆ್ಯಡ್ ಆನ್ ಅಂತಂದರೆ ಮಥುರಾ ವಿಚಾರ ಬಹುದೊಡ್ಡದಾಗಿ ಆ್ಯಡ್ ಆನ್ ಆಗಿದ್ದು. ಉತ್ತರ ಪ್ರದೇಶದಲ್ಲಿ ಯಾವ ಪಕ್ಷಕ್ಕೆ ಹಿಂದೂ ಮತ ಏನು ಲೆಕ್ಕಾಚಾರಗಳನ್ನು ಅದನ್ನು ನೋಡಬೇಕು. ಸೊ ಒಂದಿಷ್ಟು ಯಾದವ್ ಓಟ್ಸ್ಗಳು ಒಂಚೂರು ಆ ಕಡೆ ಈ ಕಡೆ ಆಗುವಂಥ ಲೆಕ್ಕಾಚಾರಗಳು ಕಾಣಿಸ್ಕೊಳ್ತಾ ಇದೆ. ಅಖಿಲೇಶ್ ಆ ಪ್ರಮಾಣದಲ್ಲಿ ಓಡಾಡಿದ್ದಾರೆ ಈ ಬಾರ ಅಂತೇಳಿ. ಸೊ ಒಂದು ಕಡೆಗೆ ಮುಸ್ಲಿಂ ಮತ್ತು ಯಾದವ್ ಇರುವಂಥ ಕಾಂಬಿನೇಷನ್ ಇರುವಂಥ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಂದಿಷ್ಟು ಟಗ್ ಆಫ್ ವಾರ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಏನು ಲೆಕ್ಕಾಚಾರ 2017 ಬಿಜೆಪಿ ಪರ ಹಿಂದೂ ಮತ ಹೇಗಿತ್ತು? ಮೇಲ್ವರ್ಗ 62%, ಒಬಿಸಿ 58%, ನಿಮಗೆ ಲೆಕ್ಕಾಚಾರಗಳಲ್ಲಿ ಬಂದಿದ್ದು 2017. ಅಷ್ಟೊಂದು 312 ಸೀಟ್ಗಳನ್ನು ಪಡೆಯೋಕೆ ಏನು ಸಾಧ್ಯ ಆಗಿತ್ತು ಅಂತಂದರೆ ಇದೆ. ಎಸ್ ಸಿ ಮತ್ತು ಎಸ್ ಟಿ 17%, ಯಾದವ್ 7% ಅಲ್ಲಿ ಓಟ್ಗಳು ಬಂದಿತ್ತು ಬಿಜೆಪಿಗೆ. ಇದೇ ಓಟ್ಗಳನ್ನು ಈ ಮತದಾರಗಳನ್ನು ಉಳಿಸಿಕೊಳ್ಳೋದ್ರಲ್ಲಿ ಬಿಜೆಪಿ ಸಕ್ಷಮವಾಗಿದೆಯಾ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಯಾವ್ಯಾವುದು ಅಲ್ಲಿ ಜನರ ಮೇಲೆ ಮತದಾರರ ಮೇಲೆ ಬಿದ್ದಿದೆ ಅಂತ ಹೇಳಿ. ಇನ್ನು ಕಾಂಗ್ರೆಸ್ ಮತ್ತು ಎಸ್ ಪಿ ಪರವಾಗಿ ಹಿಂದೂ ಮತ ಏನಾಗಿತ್ತು? ಮೇಲ್ವರ್ಗ 16% ಅಲ್ಲಿತ್ತು, ಒಬಿಸಿ 18% ಇತ್ತು. ನಾಟ್ ಎ ಬ್ಯಾಡ್ ನಂಬರ್ ಅದರಲ್ಲಿ ತೊಗೊಂಡಿರುವಂಥ ಪರ್ಸೆಂಟ್ಗಳು, ಬಟ್ ಅದು ಓಟ್ಗಳಾಗಿ ಬದಲಾವಣೆ ಆಗಲಿಲ್ಲ, ಅಂದರೆ ಸೀಟ್ಗಳಾಗಿ ಕನ್ವರ್ಟ್ ಆಗಿರಲಿಲ್ಲ. ಓಟ್ಗಳು ಬಂದಿತ್ತು, ಸೀಟ್ಗಳಾಗಿ ಕನ್ವರ್ಟ್ ಆಗಿರಲಿಲ್ಲ. ಈ ಬಾರಿ ಅದನ್ನು ಸೀಟ್ಗಳಾಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಷಮರಾಗ್ತಾರಾ? ಎಸ್ ಸಿ ಎಸ್ ಟಿ 9% ಓಟ್ಗಳನ್ನು ತಗೊಂಡಿದ್ರು, ಯಾದವ್ 80% ಓಟ್ಗಳಿತ್ತು. ಇದೇ ಈ ಬಾರಿ ಬಹಳ ಬಹಳ ಕೇಂದ್ರೀಕೃತವಾಗ್ತಾ ಇದೆ. ಈ ಯಾದವ್ ಓಟ್ಗಳೇನಿದೆ, ಯಾದವ್ ಪ್ಲಸ್ ಮುಸ್ಲಿಂ ಇರುವಂಥ ಕಾಂಬಿನೇಷನ್ ಇರುವಂಥ ಕ್ಷೇತ್ರಗಳಲ್ಲಿ ಬಿಜೆಪಿ ಡೆಫಿನೆಟ್ ಆಗಿ ಏಟ್ ತಿನ್ನುತ್ತೆ ಅಂತ ವಿಶ್ಲೇಷಣೆಗಳು ಬರ್ತಾ ಇದೆ. ಬಟ್ ಎಕ್ಸಿಟ್ ಪೋಲ್ಗಳಲ್ಲಿ ಏನಿದೆ ಅವೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಸೊ ಲೆಕ್ಕಾಚಾರಗಳು ಇದು 2017. ಇನ್ನು ಬಿ ಎಸ್ ಪಿ ಪರ ಹಿಂದೂ ಮತ ಹೇಗಿತ್ತು ಅಂದರೆ, ಮೇಲ್ವರ್ಗ 10%, ಒಬಿಸಿ 11%, ಯಾದವ್ 2%. ಇದು ಬಿ ಎಸ್ ಪಿ ಪರವಾಗಿದ್ದಂಥ ಹಿಂದೂ ಮತ. ಈ ಕಾಂಬಿನೇಷನ್ ನೋಡ್ಕೊಳ್ಳಿ, ಒಂದು ಕಡೆಗೆ ಬಿಜೆಪಿ, ಇನ್ನೊಂದು ಕಡೆಗೆ ಎಸ್ ಪಿ, ಇನ್ನೊಂದು ಕಡೆಗೆ ಕಾಂಗ್ರೆಸ್ಸು ಮತ್ತು ಬಿ ಎಸ್ ಪಿ. ಬಿ ಎಸ್ ಪಿ ಯಾವ ಓಟ್ಗಳನ್ನು ಕಿತ್ಕೊಳ್ಳುತ್ತೆ ಅನ್ನೋದು ಗಮನಿಸಬೇಕು. ಸೊ ಈ ಬಾರಿ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು ಎಸ್ ಪಿ ವರ್ಸಸ್ ಬಿ ಜೆ ಪಿ ಅನ್ನೋ ಮಟ್ಟಕ್ಕೆ ಬಂದು ತಲುಪಿದೆ ಅಂತ ಹೇಳಿ. ಸೊ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೊಟ್ಟಿದೆಯಾ ಇಲ್ವಾ ಅನ್ನೋದು ಎಲ್ಲ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಸೊ ಇವೆಲ್ಲ ಲೆಕ್ಕಾಚಾರಗಳು 2017. ಇದೇ ಲೆಕ್ಕಾಚಾರಗಳನ್ನು ಬಿಜೆಪಿ ಈ ಬಾರಿಯೂ ಕೂಡ ಸಾಧ್ಯವಾಗಿಸುತ್ತಾ? ಆ ಮತದಾರರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಬಿಜೆಪಿಗೆ ಓಟನ್ನು ಮಾಡಿದರೋ ಆ ನಿರೀಕ್ಷೆಗೆ ತಕ್ಕಂತೆ ಬಿಜೆಪಿ ನಡ್ಕೊಂಡು ಅದೇ ಓಟುಗಳನ್ನು ಹಾಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತಾ? ಅದೆಲ್ಲವೂ ಕೂಡ 10 ಗೊತ್ತಾಗುತ್ತೆ. ಬಟ್ ಇವತ್ತು ಎಕ್ಸಿಟ್ ಪೋಲಲ್ಲಿ ಚೂರು ಅನ್ನ ಬೆಂದಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಸೊ ಪೂರ್ಣ ಪ್ರಮಾಣದಲ್ಲಿ ಆಗೋದು ಗೊತ್ತಾಗುತ್ತೆ. ಇನ್ನು ಆಡಳಿತ ವಿರೋಧಿ ಅಲೆ ಏನು ಸವಾಲು ಈ ಬಾರಿ ಅಂತಂದರೆ, ಆಡಳಿತ ವಿರೋಧಿ ಅಲೆ ಅಲ್ಲಿ ಬಹುದೊಡ್ಡದಾಗಿ ಕಾಡಿರುವಂಥದ್ದು. ಈ ಬಾರಿ ಯೋಗಿ ಆದಿತ್ಯನಾಥ್ ಅವರ ವಿಚಾರದಲ್ಲಿ ಅದೇ ಪಕ್ಷದಲ್ಲಿರುವಂಥ ಅನೇಕ ನಾಯಕರುಗಳೇ ತಿರುಗಿ ಇರೋಕೆ ಶುರು ಮಾಡಿದರು, ನಮಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ. ರೈತ ಪ್ರತಿಭಟನೆಯ ನೇರ ಬಿಸಿಯನ್ನು ಉತ್ತರ ಪ್ರದೇಶ ಎತ್ಕೊಳ್ಬೇಕಾಯಿತು, ಯಾಕಂದರೆ ಬಹುಪಾಲು ಉತ್ತರ ಪ್ರದೇಶದಲ್ಲಿರುವಂಥ ರೈತರೇ. ಸೊ ಹೋರಾಟ ನಿಮಗೆ ಪಂಜಾಬ್ ಭಾಗದಿಂದ ಬಂದು ಹೋರಾಟ ಮಾಡಿದ ಕಂಡರೂ ಕೂಡ, ಹರಿಯಾಣ ಭಾಗದಿಂದ ಹೋರಾಟ ಮಾಡಿ ಬಂದಿದ್ದರೂ ಕೂಡ ಅತಿ ಹೆಚ್ಚಿನ ಪಾಲುದಾರರಿರುವಂಥದ್ದು ಉತ್ತರ ಪ್ರದೇಶದ ರೈತರು. ಸೊ ಹಾಗಾಗಿ ಆ ರೈತರು ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ ಗಮನಿಸಬೇಕು. ಹಣದುಬ್ಬರ, ನಿರುದ್ಯೋಗ, ಕೋಮುಗಲಭೆಯ ಪರಿಣಾಮಗಳನ್ನು ಹೇಳಬೇಕು, ಇದು ಒಂದಿಷ್ಟು ಸವಾಲುಗಳು ಅಂತಿದ್ದಾರೆ. ಪ್ಲಸ್ ಪಾಯಿಂಟ್ಗಳು ಇದ್ದಾವೆ ಆ ವಿಚಾರದಲ್ಲಿ, ಕೋಮುಗಲಭೆಯ ಪರಿಣಾಮ ಇವೆಲ್ಲವೂ ಕೂಡ. ಹಣದುಬ್ಬರ ಮತ್ತು ನಿರುದ್ಯೋಗ ಇಡೀ ದೇಶಕ್ಕೆ ಅನ್ವಯಿಸ್ತಾ ಇದೆ, ಅದು ಉತ್ತರ ಪ್ರದೇಶಕ್ಕೆ ಮಾತ್ರ ಅಲ್ಲ. ಸಾಂಪ್ರದಾಯಿಕ ಮತ ಬ್ಯಾಂಕ್ ಛಿದ್ರವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ಬೇರೆ ಫ್ಯಾಕ್ಟರ್ಸ್ಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ಚರ್ಚೆಗೆ ಬಂದಾಗ ನೋಡೋಣ. ಅದರ ಕಾರಣಗಳೇನು, ಯಾಕೆ ಆ ಮತಗಳು ಒಡೆಯುವಂಥ ಸಾಧ್ಯತೆ ಇದೆ ಬಾರಿ ಅನ್ನುವಂಥದ್ದು, ಒಂದೊಂದೊಂದೊಂದೇ ವಿಚಾರಗಳನ್ನು ಅದರಲ್ಲಿ ತಗೊಳ್ತಾ ಹೋಗೋಣ. ಯಾಕೆ ಒಡಿಬಹುದು, ಏನು ಕಾರಣ, ಅದನ್ನು ನಿಭಾಯಿಸೋದ್ರಲ್ಲಿ ಸಕ್ಷಮವಾಗಲಿಲ್ವಾ ಅಂತ ಹೇಳಿ. ಮೋದಿ ಯೋಗಿ ಚಹರೆ ಮೇಲೆ ಚುನಾವಣೆಗೆ ಹೋಗಿದ್ದು ಅಂದರೆ, ಮುಖ್ಯವಾಗಿ ಈ ನಾಯಕರಿಬ್ಬರು ತಮ್ಮ ಮುಖದ ಮೇಲೆ ಹೋಗಿ ಚುನಾವಣೆಯನ್ನು ಎದುರಿಸಿರೋದು, ಪಕ್ಷದ ಮೇಲೆ ಅನ್ನೋದಕ್ಕಿಂತಲೂ ಮೋದಿ ಯೋಗಿ ಅನ್ನೋ ರೀತಿಯಲ್ಲಿ ಹೋಗಿ ನಿಂತ್ಕೊಂಡ್ರು. ನೆಕ್ಸ್ಟ್ ಯೋಗಿ ಅವರೇ ಮುಂದಿನ ನಾಯಕತ್ವ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು. ಸೊ ಹಾಗಾಗಿ ಇವೆರಡು ಜೋಡೆತ್ತುಗಳೇನಿತ್ತು, ಆ ಜೋಡೆತ್ತಿನಗಳ ಪರಿಣಾಮ ಏನಾಗಿದೆ ಅನ್ನೋದನ್ನು ನೋಡಬೇಕು. ಬಿಜೆಪಿ ವಿರುದ್ಧ ಎಸ್ ಪಿ ಪರಿಣಾಮಕಾರಿ ಪ್ರಚಾರವನ್ನು ಮಾಡಿದೆ, ಬಿಜೆಪಿಯ ಒಂದಿಷ್ಟು ನಾಯಕರುಗಳನ್ನು ಸೆಳೆಯೋದ್ರಲ್ಲಿ ಕೆಲಸವನ್ನು ಮಾಡಿದರು, ಒಬಿಸಿ ನಾಯಕರುಗಳ ಆ ಕಡೆ ಹೋಗುವಂಥ ಕೆಲಸವನ್ನು ಮಾಡಿದರು. ಅದು ಒಬಿಸಿ ಓಟ್ಗಳ ಮೇಲೆ ಎಷ್ಟು ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಅತಿ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಯಾಕಂದರೆ ಕಳೆದ ಬಾರಿ 312 ಸೀಟ್ಗಳನ್ನು 2017
ಬಿಜೆಪಿ ಪಡ್ಕೊಳ್ಳೋಕೆ ಕಾರಣವಾಗಿದೆ ಆ ಓಬಿಸಿ ಹಿಂದುಳಿದ ಮತಗಳೇನಿತ್ತು ಹಿಂದುಳಿದ ವರ್ಗದ ಮತಗಳು ಅದೇ ಅತಿ ದೊಡ್ಡದಾಗಿ ಅವರಿಗೆ ಶಕ್ತಿಯನ್ನು ತುಂಬಿತ್ತು ರೈತ ಪ್ರತಿಭಟನೆ ನಿರುದ್ಯೋಗ ಬೆಲೆ ಏರಿಕೆ ಕೇಂದ್ರೀಕರಿಸಿ ಪ್ರಚಾರವನ್ನ ಮಾಡಿದ್ದು ಸೋ ಇವೆಲ್ಲವೂ ಕೂಡ ಅವರಿಗೊಂದಿಷ್ಟು ಸವಾಲಾಗಿ ನಿರ್ಮಾಣವಾಗಿದೆ ಬಿಜೆಪಿಗೆ ಯಾಕೆ ಕಳೆದ ಬಾರಿ ಓಬಿಸಿ ಬಿಜೆಪಿ ಪರವಾಗಿ ನಿಂತುಕೊಳ್ಳುತ್ತು ಅಂತಂದ್ರೆ ಅದರ ಹಿಂದೆ ಇದ್ದಂತ ಸರ್ಕಾರಗಳು ಒಂದೇ ಜಾತಿಯ ಮೇಲೆ ಒಂದು ಕಡೆಗೆ ಕಾನ್ಸಂಟ್ರೇಷನ್ ಅನ್ನು ಮಾಡಕ್ಕೆ ಶುರು ಮಾಡಿದ್ರು ಹಾಗಾಗಿ ಅತ್ಯಂತ ಹಿಂದುಳಿದಂತ ವರ್ಗಗಳು ತುಂಬಾ ಕೋಪಗೊಂಡಿದ್ರು ಒಂದು ಅವಕಾಶಗಳು ಬೇಕಾಗಿತ್ತು ಅದು ಭರ್ಜರಿಯಾಗಿ ಬಿಜೆಪಿ ಆ ಸಂದರ್ಭದಲ್ಲಿ ಸಿಕ್ಕಿದ್ರಿಂದ ಛಿದ್ರ ಛಿದ್ರ ಆಗುವ ರೀತಿಯಲ್ಲಿ ಉಳಿದಂತ ಎಲ್ಲಾ ಪಕ್ಷಗಳು ಮಕಾಡೆ ಮಲ್ಕೊಂಡು ಬಿಟ್ಟಿದ್ರು ಸೋ ಹಿಂದುತ್ವದ ಅಲೆಗೆ ಸಿಲುಕದೇನೆ ಪ್ರಚಾರವನ್ನ ಅಖಿಲೇಶ್ ಮಾಡಿದ್ರು ಕೊಂಚ ಸ್ಟ್ರಾಂಗ್ ಆಗಿರುವಂತ ಬಿಎಸ್ಪಿ ಮತ್ತು ಕಾಂಗ್ರೆಸ್ सो कांग्रेस महिले वोट मेले कॉन्सेंट्रेट बीएसपी बारी गमनिसिरबहुदु हिंदुळिद वोट सेळेयोदर बग्गे तुंबा कॉन्सेंट्रेट मुस्लिम वोट कॉन्सेंट्रेट माडुवंत केलसवन्न माडिदरु इदु उत्तर प्रदेशद लेखाचारगळु डिबेटिगे आमेले बरोण पंजाब राज्यक्के होगोण पंजाब देनिदे कदन कुतूहलद मत्तोंदु राज्य अंतंद्रे अदु पंजाब पंजाबनल्लि ई बारी यारद्दु पराक्रम सो ಈ ಬಾರಿ ಲೆಕ್ಕಾಚಾರಗಳು ಪಂಜಾಬ್ನಲ್ಲಿ ಟಗ್ ಆಫ್ ವಾರ್ ಅಂತಿದ್ದಾರೆ ಅದು ಕಾಂಗ್ರೆಸ್ ನಲ್ಲೇ ಒಡೆದಾಡುವ ರೀತಿಯಲ್ಲಿದೆ ಚನ್ನಿ ಮತ್ತೆ ಸಿದ್ದು ಜೋಡಿ ಮೋಡಿ ಮಾಡುತ್ತಾ ಅಂದಾಗ ಬಿಜೆಪಿ ಅಮರೀಂದರ್ ಸಿಂಗ್ ಮೈತ್ರಿ ವರ್ಕೌಟ್ ಆಗುತ್ತಾ ಇಲ್ಲಿ ಸರ್ಕಾರ ರಚನೆಯಲ್ಲಿ ಆಪ್ ನಿರ್ಣಾಯಕವನ್ನ ಪಾತ್ರವನ್ನ ವಹಿಸುತ್ತಾ ಅಂತ ಹೇಳಿ ಸೋ ಲೆಕ್ಕಾಚಾರ ಹಾಕಿಕೊಂಡ ರೀತಿಯಲ್ಲಿ ಪಂಜಾಬ್ ಅಲ್ಲಿ ಈ ಬಾರಿ ಭವಿಷ್ಯ ಬರುತ್ತೆ ಅಂತ ಹೇಳೋ ಲೆಕ್ಕಾಚಾರನೂ ಇಲ್ಲ ಅಲ್ಲಿ ಯಾಕೆ ಅನ್ನುವಂತದನ್ನ ಹಲವು ರೀತಿಯಲ್ಲಿದೆ ಒಂದು ಕಡೆಗೆ ಕಾಂಗ್ರೆಸ್ ನಲ್ಲಿರುವಂತ ಲೆಕ್ಕಾಚಾರಗಳೇನು ಅಂತಂದ್ರೆ ಸಿದ್ದು ವಿಚಾರಕ್ಕೆ ಬಂದಾಗ ಸಿದ್ದುಗೇನಾದರೂ ಓಟ್ ಹಾಕಿಬಿಟ್ರೆ ಅದು ಪಾಕಿಸ್ತಾನಕ್ಕೆ ಓಟ್ ಹಾಕಿದಂಗೆ ಪಾಕಿಸ್ತಾನ ಜೊತೆಗೆ ಕ್ಲೋಸ್ ಆಗಿದ್ದಾರೆ ಅವರು ಅನ್ನುವಂತ ಲೆಕ್ಕಾಚಾರಗಳು ಇನ್ನೊಂದು ರೀತಿಯಲ್ಲಿದೆ ಚೆನ್ನಿ ಮತ್ತು ಸಿದ್ದು ಜೋಡಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಚೆನ್ನಿಗೆ ಹಾಕಿದಾಗ ಏನಾಗುತ್ತೆ ಸಿದ್ದು ನೋಡ್ ಹಾಕ್ತಾರೆ ಚೆನ್ನಿ ನೋಡ್ ಹಾಕ್ತಾರೆ ಇದರಲ್ಲಿ ಡಿವೈಡ್ ಆಗುತ್ತೆ ಇದು ಎರಡೂ ಬೇಡ ನಮಗೆ ಆಪನ್ನ ನೋಡೋಣ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಅಲ್ಲಿ ಚರ್ಚೆಗಳು ಬಂದಿದೆ ಇದೆಲ್ಲದರ ಮಧ್ಯದಲ್ಲಿ ಬಿಜೆಪಿಗೆ ಬಹುದೊಡ್ಡದಾಗಿ ಎಫೆಕ್ಟ್ ಆಗಿದ್ದು ಅಂತಂದ್ರೆ ರೈತರ ಹೋರಾಟಗಳು ಸೋ ಕೃಷಿ ಕಾಯ್ದೆಯನ್ನು ತಂದಿರುವಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪಂಜಾಬ್ ನಿಂದ ಆಗಿತ್ತು ದೊಡ್ಡ ದೊಡ್ಡ ವಿರೋಧ ಶುರುವಾಗಿದೆ ಪಂಜಾಬ್ ನಿಂದ ಹಾಗಾಗಿ ಅದರ ದೊಡ್ಡ ಎಫೆಕ್ಟ್ ಅನ್ನು ಬಿಜೆಪಿ ಅನುಭವಿಸಬೇಕಾಗುತ್ತೆ ಬಿಜೆಪಿ ಲೆಕ್ಕಾನು ಇಟ್ಕೊಂಡಿಲ್ಲ ಪಂಜಾಬ್ ಅಲ್ಲಿ ನಾವು ಬರಲ್ಲ ಅಂತ ಅವರಿಗೆ ಗೊತ್ತಿದೆ ಮುಂಚೆಯಿಂದನೂ ಈಗ ತಿಳ್ಕೊಂಡು ಬಿಟ್ಟಿದ್ದಾರೆ ಸೋ 117 ಕ್ಷೇತ್ರಗಳು ಪಂಜಾಬಲ್ಲಿ ಕಾಂಗ್ರೆಸ್ 77 ಆಪ್ 20 ಇದು 2017 ರ ಫಲಿತಾಂಶವನ್ನ ಮುಂದೆ ಇಡ್ತಾ ಇದ್ದೀವಿ ಸೋ ಎಸ್ಡಿ ಮತ್ತು ಬಿಜೆಪಿ 18 ಇತರೆ 2 ಇದು 2017 ರ ಫಲಿತಾಂಶ